हाय फ्रेंड्स, वेलकम टू माय चैनल उषा क्रिएशंस। नानिवत्तु इतर फर् बट्टे इंदा पिल्लो माडोदन्न तोरिस्ता इदीनि। अदक्के बेकागिरोदु फर् क्लॉथ, दप्प दार, 10 नंबर 10 थ्रेड तगोंडिदीनि, कत्रि इतर दप्प सूजि, आमेले हत्ति इतर एरडु सर्कल अन्नु कट् माड्कोंडिदीनि। इदन्न इतर इट्टु ई फर् मुख ओंदे कडे बरबेकु। इतर इट्कोंडु इल्लिंद स्टिच् माड्ता होगबेकु। हिंग हाकि ई फर् अन्नेल्ल ओळगे हाकोंडु हत्र हत्रने इतर गंट हाक स्टिच् अन्नु हाक्ता होगबेकु। इतर फुल् ಹಾಕೊಂಡು ಹೋಗ್ಬೇಕು। ಇದೀಗ ಸ್ಟಿಚ್ ಮಾಡಿದ್ದಾಗಿದೆ, ಮಷಿನಲ್ಲಿ ಕೂಡ ಮಾಡ್ಬೋದು। ನಾನು ಈ ಥರ ಮಷಿನಲ್ಲಿ ಮಾಡಿದ್ದೀನಿ। ಈಗ ಇದನ್ನು ಒಂದು ಸ್ವಲ್ಪ ಬಿಟ್ಕೊಂಡಿದ್ದೆ, ಇದನ್ನು ಉಲ್ಟ ಮಾಡೋಣ। ಅದಕ್ಕೆ ಸ್ವಲ್ಪ ಬಿಟ್ಕೊಂಡಿದ್ವಲ್ಲ, ಇದರಿಂದ ಈ ಪಾಲಿಸ್ಟರ್ ಫೈಬರ್ ಹತ್ತಿನ ತುಂಬುತ್ತಾ ಹೋಗ್ಬೇಕು। ಫಿಲ್ ಮಾಡಿದ್ದಾಯ್ತು ಹತ್ತಿನ, ಈಗ ಇಲ್ಲಿ ಬಿಟ್ಕೊಂಡಿದ್ವಲ್ಲ ಅದಕ್ಕೆ ಒಳಗಡೆಯಿಂದ ಸೂಜಿ ದಾರ ತಗೊಂಡು ಈ ಥರ ಇಲ್ಲಿ ತಗೊಳ್ಳೋದು, ಆಮೇಲೆ ಈ ಕಡೆ ತಗೋಬೇಕು। ಈ ಥರ ಸೇರಿಸಿ ಇಲ್ಲಿ ತಗೊಂಡ್ರಾಯ್ತು, ಒಂದು ಈ ಕಡೆ ತಗೊಳ್ಳೋದು, ಒಂದು ಈ ಕಡೆ ತಗೊಳ್ಳೋದು ಅಷ್ಟೆ। ಎಲ್ಲ ಕಡೆ ಒಂದು, ಆಮೇಲೆ ಹತ್ತಿ ತುಂಬಿ, ಆಮೇಲೆ ಇಲ್ಲಿ ಫೈನಲ್ ಸ್ಟಿಚ್ ಮಾಡಿದ್ದಾಗಿದೆ। ಈಗ ಮಿಡ್ಲಲ್ಲಿ ಈ ಥರ ಸೂಜಿ ದಾರ ತಗೊಂಡು ಈ ಥರ ತಗೊಂಡಲ್ಲ, ಇಲ್ಲಿಂದ ಒಪ್ಸಿ ಕಡೆ ತಗೊಂಡು ಇದನ್ನು ಗಂಟು ಹಾಕಿ ಇಲ್ಲಿ ಎಷ್ಟಾಗತ್ತೋ ಅಷ್ಟು ಎಳ್ಕೊಂಡು ಆಮೇಲೆ ಅದನ್ನು ಗಂಟು ಹಾಕಬೇಕು। ಈ ಥರ ಮುತ್ತು ತಗೊಂಡಿದ್ದೀನಿ, ಅದನ್ನು ಇಲ್ಲಿ ಮಿಡ್ಲಲ್ಲಿ ಹಾಕಿ ಮತ್ತೆ ವಾಪಸ್ ತಗೊಂಡು ಇನ್ನೊಂದು ಕಡೆನೂ ಅದೇ ಥರ ಮುತ್ತು ಹಾಕಿ, ಈಗ ಇದು ಮುತ್ತು ಹಾಕಿ ರೆಡಿಯಾಗಿದೆ। ಈ ಪಿಲ್ಲೋ ರೆಡಿ ಆಯ್ತು। ಈಗ ಇನ್ನೊಂದಕ್ಕೆ ಈ ಥರ ಸ್ಕ್ವೇರ್ ತಗೊಂಡಿದ್ದೀನಿ, ಇದನ್ನು ಅದೇ ರೀತಿ ಉಲ್ಟ ಇಟ್ಕೊಂಡು ಇಲ್ಲಿಂದ ಸ್ಟಿಚ್ ಮಾಡ್ಕೊಂಡು ಹೋಗ್ತೀನಿ। ಈಗ ಇದು ಎಲ್ಲ ಕಡೆ ಸ್ಟಿಚ್ ಮಾಡಿ ಒಳಗೆ ಹತ್ತಿ ತುಂಬಿ ರೆಡಿ ಮಾಡ್ಕೊಂಡಿದ್ದೀನಿ। ಈಗ ಇಲ್ಲಿ ಮಿಡ್ಲಲ್ಲಿ ಮಾಡೋ ಬಟನ್ನನ್ನು ಹೆಂಗೆ ಅಂತ ತೋರಿಸ್ತೀನಿ। ಈ ಥರ ರೌಂಡ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಸೂಜಿ ದಾರ ತಗೊಂಡು ರನ್ನಿಂಗ್ ಸ್ಟಿಚ್ ಹಾಕ್ಬೇಕಿದ್ರ ರನ್ನಿಂಗ್ ಸ್ಟಿಚ್ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ। ಇದನ್ನು ಹಿಡಿದು ಈ ಥರ ಎಳ್ಕೋಬೇಕು, ಮಧ್ಯ ಚೂರು ಹತ್ತಿನ ತುಂಬಿ ಈ ಥರ ಇರುತ್ತಲ್ಲ ಇದರೊಳಗೆ ಚೂರು ಹತ್ತಿ ತುಂಬಿದ್ರೆ ಒಳ್ಳೆ ರೌಂಡಾಗಿ ಚೆನ್ನಾಗಿ ಬರುತ್ತೆ। ಈಗ ಇದನ್ನು ಎಳ್ಕೊಂಡು ರೌಂಡ್ ಆಯ್ತಲ್ಲ, ಇದು ಆ ಕಡೆದು ಈ ಕಡೆ ಸೇರಿ ಸ್ಟಿಚ್ ಹಾಕ್ಕೊಂಡ್ರೆ ಬಿಚ್ಕೊಳ್ಳೋದಿಲ್ಲ। ಈ ಥರದ್ದು ಎರಡು ಮಾಡ್ಕೊಂಡಿದ್ದೀನಿ। ಈಗ ಇಲ್ಲಿ ಮಿಡ್ಲಲ್ಲಿ ಈ ಥರ ಸೂಜಿ ಹಾಕಿ ಈ ಕಡೆ ಮಿಡ್ಲಿಗೆ ಹೊರಗೆ ಬರೋ ಥರ ಇದನ್ನು ಎಳ್ಕೋಬೇಕು। ಇದನ್ನು ಈ ಥರ ಕುತ್ಕೊಳ್ಳುತ್ತೆ ಅವಾಗ, ಈ ಕಡೆ ಹಾಕಿದ್ದಾಯ್ತು, ಇನ್ನೊಂದು ಕಡೆ ಹಾಕೋಣ। ಈ ಥರ ತಗೊಂಡು ಸೂಜಿ ದಾರಕ್ಕೆ ಸೇರಿಸ್ಕೊಂಡು ಎಳೆದು ಮಧ್ಯಕ್ಕೆ ಟ್ಯಾಕ್ ಹಾಕಿಬಿಟ್ರೆ ರೆಡಿ ಆಗುತ್ತೆ। ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ। ಈ ಥರ ಗಂಟು ಹಾಕಿ ತೆಕ್ಕೊಂಡಿದ್ದೀನಿ,
ರೆಡಿ ಆದ್ಮೇಲೆ ಈ ತರ ಕಾಣುತ್ತೆ. ಇದನ್ನು ಕೂಡ ಅದೇ ತರ ಮಾಡಿದ್ದೀನಿ. ಈ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು.